ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲ್ಲಿನ ಕೋಳಿ ಮೊಟ್ಟೆ ಹಾಕುತ್ತ ಅಂತ ಹೇಳ್ತಾರ, ಹುಟ್ಟಿದ ಮಗು ಮಾತಾಡುತ್ತ ಅಂತ ಹೇಳ್ತಾರ, ಈಗ ಹುಟ್ಟಿದ ಹಸುವಿನ ಕರು ಹಾಲು ಹಿಡಿತ ಅಂತ ಕೇಳ್ತಾರ, ಇಲ್ಲ ಹೌದಾ, ಇವೆಲ್ಲ ಕಟ್ಟು ಕತೆನ ಅಂತ ನಾವು ವಿಚಾರ ಮಾಡೋ ಸಂದರ್ಭದಲ್ಲಿ ಇಲ್ಲೊಂದು ನಮ್ಮಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಹುಟ್ಟಿದ ಹಸುವಿನ ಕರು ಎರಡೇ ದಿನದಲ್ಲಿ ಹಾಲು ಕೊಡ್ತಾ ಇದೆ, ಅದು ಬೆಳಗ್ಗೆನೆ ಕೊಡುತ್ತೆ, ಸಾಯಂಕಾಲನ ಸ್ವಲ್ಪ ಸ್ವಲ್ಪ ಕೊಡುತ್ತೆ. ಅದು ಇದೊಂದು ವಿಸ್ಮಯನ ಈ ಜ್ಞಾನಯುಗದಲ್ಲಿ. ಅದು ಎಲ್ಲಿ ಹೇಗೆ ಅಂತ ಕೇಳೋಕ್ಕಿಂತ ಮುಂಚೆ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳನ್ನ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ತೆ ಅಣ್ಣ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಹೊನ್ನಪ್ಪ, ತಂದೆ ನಿಂಗಪ್ಪ ಮೆತ್ತಗಲ್ ಅಂತ ಹೇಳ್ತಾರ. ಈಗ ನಮ್ಮ ಮನೆಯಾಗ ಒಂದ್ ಎರಡು ಆಕಳು ಸರ, ಪೂರ್ವಿಲಿಂದ ಎಮ್ಮೆ ಆಕಳ ಕುಡಿ ಇದ್ರಿ, ಎಮ್ಮೆ ಕೂಡ ತೆಗೆದ್ವಿ, ಆಕಳ ಅದಾವ ಸರ. ಆಕಳ ಇದ್ದಿಂದ ದಿವ್ಸ ಹೊಲದಾಗಿಂದ ಹುಲ್ಲು ಹೋಯ್ತಿದ್ವಿ, ಬಂಡಿ ಒಳಗ ಬಂಡಿಯಾಗಿಂದ ಒಯ್ದ ಹಾಕ್ತಿದ್ವಿ. ಇವಾಗ ಒಂದ್ ಕರ ಹೆಚ್ಚಿಗೆ ಹಾಕಿಂತ ಬಾಳ ಆದ್ರಿ, ಬಾಳ ಆದಾಗ ನಮ್ಮ ಹುಡುಗ ಊರಕ್ಕ ಒಯ್ಯೋದಕ್ಕಿಂತ ಇಲ್ಲೇ ಒಂದ್ ಸೆಟ್ ಮಾಡಿಬಿಡಂತಮ್ಮ ಅಂತಂದೇಳಿ 50-25 ಒಂದ್ ಸೆಟ್ ಮಾಡಿದ್ರಿ. ಮಾಡಿ 4 ಆದ್ರಿ, 6 ಆದ್ರಿ, ಈಗ ಒಂದ್ 9 ದೊಡ್ಡದ್ರಿ, ಒಂದ್ 8 ಕರ ಅದ್ರಿ. ಇದು ಒಂದರಿಂದ ಒಂದ್ ತಗೊಂಡಾಗ ಯಾವ ವಯಸ್ಸನ್ನ ತಗೊಂಡಿದ್ರಿ ನೀವು? ಇಲ್ಲ, ಪೂರ್ವಿಲಿಂದ ಅದ್ರಿ, ಪೂರ್ವಿಲಿಂದ ಅದ್ರಿ, ಯಜಮಾನರು ಮಾಡ್ಕೊಂತ ಬಂದಾಗಲಿಂದ ಆ ಎತ್ತು ಆಕಳ ಎಲ್ಲ ಅದ್ರಿ. ಆದ್ರ ಇವು ಏನ್ HF ಬಂದ್ವಲ್ರಿ, ಬಂದ ಮೇಲೆ ಇವು 2-4 ಹಿಂಗ ನಾವು ಊರಾಗಿಂದ ಊರಕ್ಕ ಒಯ್ತಿದ್ವಲ್ರಿ ಹುಲ್ಲು, ಒಯ್ಯಂತದ್ ಇದು ದಿವ್ಸ ನಮ್ಗೆ ತ್ರಾಸ ಆಗತ್ತ, ನಾವ್ ಇಲ್ಲೇ ಮಾಡೋಣ ಶೆಡ್ ಅಂತ ಹೇಳ್ತಾರ, ಇಲ್ಲೇ ಮಾಡಿದ್ರಿ. ಇಲ್ಲೇ ಮಾಡಿಂದೆ ನಮ್ಗೆ ಅನುಕೂಲ ಆತ್ರಿ, ಹೊಟ್ಟು ಮೇವಿರೋದು ಬರದು ಸಗಣಿ ಗೊಬ್ಬರ ಇಲ್ಲೇ ಹೊಲದಾಗ ಮಾಡ್ಬಿಟ್ವಿ. ಮಾಡಿ ಈಗ 2-4 ಈಗ ಹೇಳ್ತಾರ್ರಿ, ಒಂದ್ 10 ಆಕಳ ಆದ್ರಿ, 9-10 ಒಂದ್ 8 ಕರ ಅವ್ರಿ ಈಗ. ಹಿಂಗಾಗಿ ಇದು ಮೊನ್ನೆ ಒಂದು ಈಗ 19 ದಿವ್ಸ ಆತ್ರಿ, ಇವತ್ತಿಗೆ 19 ದಿವ್ಸ ಆಕಳ ಇದು. ಒಂದ್ ಹಸು ರೀ? ಹಾ, ಒಂದ್ ಹಸು ಐತ್ರಿ, ಅದ ಒಂದೇ ಸೂಲಿಂದ್ರ ಆಕಳ. ಇದು ಮರು ದಿವ್ಸನ ಕರು ಕೆಚ್ಚಲ ಬಾ ಬಂದಂಗ ಆಯ್ತ್ರಿ. ನಮ್ಮ ಹುಡುಗ ಅದನ್ನ ಡಾಕ್ಟರ್ ಹೇಳ್ರಿ, ಹಿಂಗ್ರಿ ಸರ್ ನಮ್ ಕರ ಆಕಳ ಇದಕ್ಕಲ್ಲ, ಆ ಕರ ಕೆಚ್ಚಲು ಬಾ ಬಂದಂಗ ಆಯ್ತು ನೋಡ್ರಿ ಕರ್ಕ ಅಂತ ಕೇಳ್ರಿ. ಕರ್ಕ ಹೆಂಗ್ ಬರ್ತಾ, ಈ ದಾಖಲೆಗೆ ಆದ್ರ ಹೋಗ್ತಿವಿ ನಾವು, ಕರ್ಕ ಹೆಂಗ್ ಬರ್ತಾ ಅಂತ ಡಾಕ್ಟರ್ ಅಂದ್ರ. ಇಲ್ರಿ, ಕರನ ಒಂದ್ ಸ್ವಲ್ಪ ಕೆಚ್ಚಲ ದದ್ದಿಸ್ತೇನೆ ಕಾಣತ್ ನನಗೆ, ದಪ್ಪ ಆಗೈತಿ ಅಂತ ಅಂದ್ರಿ. ಹಾಗಾದ್ರೆ ಒಂದ್ ಸ್ವಲ್ಪ ಮಲಿ ಜಗ್ಗಿ ನೋಡಪ್ಪ, ಹಾಲು ಪಾಲು ಬರ್ತಾವ ಏನಂತ ಅಂದ್ರಿ. ಅದು ಅಂದ್ಮೇಲೆ ಈತ ಜಗ್ಗಿ ಮಲಿನ ಹಿಂಡಿ ನೋಡಿ ಅಂದ್ರಿ, ಹಾಲು ಬಂದವ್ರಿ. ಹಾಲು ಬಂದ ತಕ್ಷಣಕ್ಕ ನಾ ಹಿಂಡಿ ಅಂದ್ರಿ ಚಾ ಕುಡಿಯಲ್ ಲೋಟ ಇಲ್ಲ, ಒಂದ್ 100 ml ಅದ್ರಿ, ಅದ್ರಂತ 2 ಲೋಟ ಹಾಲು ಬಂದವ್ರಿ. 2 ಲೋಟ ಸರ ಅಂದ್ರೆ ಮೊದ್ಲೇ ಸರ ಟೇಸ್ಟ್ ಮಾಡಿದಾಗ? ಹೌದು, ಎಷ್ಟೇ ದಿನಕ್ಕೆ? 2ನೇ ದಿವಸಕ್ಕ ಸರ. 2ನೇ ದಿವಸಕ್ಕ ಅದ್ರಂತಾಗ ಹಿಂಗ್ರಿ ಸರ್ ಹಿಂಡಿ ಐತಿ. ಯಾಕಾರ ಇದು ಆಶ್ಚರ್ಯಕರವಾದ ಘಟನೆ ಇದು, ನಾವ್ ಎಲ್ಲಿ ನೋಡಿಲ್ಲ, ಎಲ್ಲಿ ಕೇಳಿಲ್ಲ ಅಂತ ಅಂದ್ರೆ ಅವ್ರು ಡಾಕ್ಟರ್. ನೀವ್ ಎಲ್ಲಾದ್ರೆ ಈ ತರ ಕೇಳಿದ್ರ? ಇಲ್ರಿ ಸರ್, ಎಲ್ಲಿ ಕೇಳಿದ್ರೆ? ಈಗ ಎಲ್ಲೋ ಈಗ ಬಾಲ್ ಬಸವ್ ಅವ್ರು ಹೇಳ್ತಾ ಇದ್ರೆ ಕಲ್ಲಿನ ಕೋಳಿ ಮೊಟ್ಟೆ ಹಾಕತ್ತ, ಆಮೇಲೆ ಈ ತರ ಹಂಪಿ ಗೋಪುರ ಮೇಲೆ ನದಿ ಹರಿತರ ಹೇಳಿದ್ರೆ ಶಾಸ್ತ್ರ ಹಸುನು ಈ ತರ ಹಾಲು ಕೊಡ್ತಾರೆ ಹುಟ್ಟಿದ ಹಸು. ಅದು ಇದು ಭಯಂಕರ ನಮಗೆ ಆಶ್ಚರ್ಯಕರವಾದ ಘಟನೆ ಆಯ್ತು ಸರ್. ಇದನ್ನ ನಾವು ಇದು ಕಟ್ಟ ಕತ್ತಿ ಅನ್ನಂತ ಇದು ಇಲ್ಲೇ ಇಲ್ಲ. ಇಲ್ಲ ಇಲ್ಲ ಇಲ್ಲೇ ಇಲ್ಲ ಅಲ್ರಿ. 2 ದಿವಸಕ್ಕ ಹಿಂದೆ ಕತ್ತಿದ ಕರ ಇವತ್ತಿನ ಈ 19-20 ದಿವಸ ಆದ್ರೂ ಸಾಯಂಕಾಲ ಒಮ್ಮೆ ಹಿಂಡತ್ತ, ಮುಂಜಾನೆ ಹಿಂಡತ್ತ, ಅಂದ್ರೆ 2 ಲೋಟ 100 ml ರೀ. ಅದನ್ನ ನಮ್ ಹುಡುಗ ಬೆಕ್ಕು ನಾಯಿ ಅದವಲ್ರಿ ಹಿಂಡಿ ಹಿಂಗ ಅವ್ಕ ಹಾಕ್ತಾನ್ರಿ, ಕುಡಿತಾರ. ಹೌದ್ರಿ, ಈ ಆಸ್ ಇಟ್ ಈಸ್ ಈ ಹಾಲ್ ಹೇಗದವ್ ಅದ ಸೇಮ್ ಅದ ಹಾಲ್ ಐತಿ. ಅದ ಹಾಲ್ ಐತಿ ಏನು ಪರ್ಕಿಲ್ಲ ಸರ್, ಪರ್ಕಿಲ್ಲ. ಇದ ಹಾಕ ನೋಡಿ ಸರ್, ಇದ್ರದ ಒಂದೇ ಸೂಲಿನ ಹಾಕಿದ್ರೆ ಒಂದೇ ಸೂಲ್ ಒಂದೇ ಸೂಲ್ ಇದ್ರ ತಾಯಿನ ನಿಮ್ಮ ಮನೆದ? ಹೌದ್ರಿ, ಅದನ್ನ ಕೊಟ್ಟಿಂಡ್ತಾರ, ಅದನ್ನ ಇಲ್ಲೇ ಹೊಸಳ್ಳಿ ತಗೊಂಡ್ ಹೋದ್ರಿ. 10 ಲೀಟರ್ ಹಿಂಡದ ಹಿಂಡದ 10 ಲೀಟರ್ 9-10 ಲೀಟರ್ ಹಿಂಡದ. ಇವ್ರ ಜೋಡಿನ ಇವ್ರಿ, ಇವು ಇದು ಒಳ್ಳೆ ಎಣ್ಣೆ ಸಲ ಕಟ್ಕೊಂಡವ್ರಿ. ಆದ್ರೆ ಇದು ದೌಡು ಇಲ್ಲಿಲ್ರಿ, ಇದು ದೌಡು ಇಲ್ಲಿಲ್ಲ. ಏನಾದ್ರೆ ಎಷ್ಟು ದಿನದ ಕರ ಇದು? ಇದು 3 ವರ್ಷದ ಕರ ರೀ. ಇದು 3 ವರ್ಷದ ಕರ. ಈಗ ಒಂದು ಯಾವ್ದಾದ್ರು ಒಂದು ಆಕಳ ಹಿಟ್ಟಿ ಒಂದು ಇಳಿಬೇಕಂದ್ರೆ ಎಷ್ಟು ದಿವಸ ತಗೊಂಡೈತಿ? ಅದು ಕಟ್ಕೊಳಕ ಮತ್ತೆ 18 ತಿಂಗಳ 2 ವರ್ಷ ರೀ. 18 ತಿಂಗಳ 2 ವರ್ಷ ಅಂದ್ರೆ ಹೆಚ್ಚು ಕಮ್ಮಿ ಈಗ 3 ವರ್ಷದ ಕರ ರೀ. 3 ವರ್ಷದ ಕರ ನೋಡ್ರಿ, 3 ವರ್ಷದ ಆಕಳ. ಈಗ ಅದಾಗಿಂದ ಅವು ಹಾಲು ಕೊಡೋದು. ಹೌದು, ಬರೀ ಹಾಕಿದ್ಮೇಲೆ ಹಾಲು ಕೊಡೋದ್ರಿ. ಈಗ ಇದು ವಿಷಯ ಒಂದು ವಿಸ್ಮಯ ಅನ್ಸುತ್ತಲ್ರಿ. ಈಗ ಏನಿಲ್ಲ, ಅದು ನಮ್ ಹುಡುಗ ಅಂದ್ರಿ ನಾವ್ ಮನೆಗಿದ್ದಾಗ ಇದು ಆಶ್ಚರ್ಯ ಅದ ಹೆಂಗ ಅಂತ ನಕಲಿ ಮಾಡಿದ್ರಿ ನಮ್ ಹುಡುಗ. ಮತ್ ಇಲ್ಲಿ ನಾವ್ ಹೊಲದಾಗ ಬಂದ್ ನೋಡಿದ್ರೆ ನಮಗೆ ಬಹಳ ಇದಾತ್ರಿ. ಕೆಎಂಎಫ್ ಇಲ್ಲಿಂದ ಬಳ್ಳಾರಿಲಿಂದ ಬಂದ್ರಿ ಅವ್ರು,
ಬಳ್ಳಾರಿಲಿಂದ ಅವ್ರು ಸರ್ ನಾಲ್ಕು ಮಂದಿ ಕಾರ್ ತಗೊಂಬಂದು ನೋಡಿ ಇದನ್ನ ನಾವು ಬಳ್ಳಾರಿ ಜಿಲ್ಲಾ ಇಲ್ಲಿ ಕೊಪ್ಪಳ ಜಿಲ್ಲಾ ಎಲ್ಲಿ ನೋಡಿಲ್ಲ, ಇದು ಭಯಂಕರ ಇದು ನಮ್ಗೆ ಆಶ್ಚರ್ಯಕರವಾದ ಘಟನೆ ಇದೆ ಅಂತ ಅಂದ್ರೆ ಅವ್ರು ಸುಮ್ಮನೆ ಅವರು ಬಳ್ಳಾರಿಂದ ಎಲ್ಲಿ ಕೇಳ್ರಿ ಅದು ನಿಮ್ಮ ಮನೇಲಿ ಆಗೈತಲ್ಲ ಏನ್ ಅನ್ಸುತ್ತ ನಿಮ್ಗೆ? ಏ ಖುಷಿ ರೀ, ಎಲ್ಲ ದೇವ್ರ ಸೃಷ್ಟಿ ರೀ, ಯಾರು ಏನು ಮಾಡಕಾಗಂಗಲ್ರಿ. ಈಗ ದೇವ್ರು ಯಾವ ಟೈಮ್ನಾಗ ಏನಾಗತ್ತ ಹೇಳ್ತಾರಲ್ರಿ, ಗದುಗು ಗದ್ದಿಗೆ ಆಗ್ಬೇಕು, ಲಕ್ಕುಂಡಿ ಲೆಕ್ಕ ಆಗ್ಬೇಕು, ಅದು ಹಂಪಿ ಡ್ಯಾಮ್ ಹೊಡಿಬೇಕು, ಆ ಹಂಪಿ ಗೋಪುರ ಮೇಲೆ ನೀರ್ ಹರಿಬೇಕು, ಕಲ್ಲು ಕೋಳಿ ಕೂಬೇಕು, ಮುಲ್ಲ ತುರಿ ಹಾಕ್ಬೇಕು ಅಂತ ಏನ್ ಹಿಂದ ಶಾಸ್ತ್ರ ಮಾಡಿರಲ್ಲ, ಅದೇನ್ ತಪ್ಪಲ್ರಿ ಸರ್. ಇದು ಯಾವಾಗ ಆಗುತ್ತೆ ಏನ ಹಿಂದ ಹಿರಿಯರು ಮಾತಾಡಿದ್ದೇನು ಸುಳ್ಳಲ್ರಿ. ಅದು ಒಂದ್ಸರ ನೆನ್ಪ್ ಮಾಡ್ಕೊಳಂಗಾತ್ರಿ. ನೋಡಿ ನಮ್ಗಿದು ನಮ್ ಮನ್ಯಾಗ ಹುಟ್ಟೈತೆ ಅಂದಾಗ ಏನ ದೇವ್ರ ಸೃಷ್ಟಿ ಇದೆ. ನೀವು ದೇವ್ರ ಸೃಷ್ಟಿ ಅಂತೀರ ಅಥವಾ ಏನಾರ ಡಾಕ್ಟರ್ಸ್ ಹಾರ್ಮೋನ್ಸ್ ಏನಾರ ಹೆಚ್ಚು ಕಮ್ಮಿ ಅಂತ ಏನಿಲ್ಲ ಸರ್. ಅವ್ರು ಡಾಕ್ಟರ್ ಆಶ್ಚರ್ಯ ಪಟ್ರ, ಅವ್ರು ಆಶ್ಚರ್ಯ ಪಟ್ರಿ, ಆಶ್ಚರ್ಯ ಪಟ್ರಿ, ಡಾಕ್ಟರ್ ಆಶ್ಚರ್ಯ ಪಡ್ತಾರ. ಈಗ ಇಡೀ ನಾವ್ ಹೇಳಿದ್ರೆ ಅವ್ರು ಬಳ್ಳಾರಿ ಜಿಲ್ಲಾ ಕೊಪ್ಪಳ ಜಿಲ್ಲಾ ಎರಡತ್ರ ಎರಡು ಕಡೆಗೆ ನಾವ್ ಅಡ್ಡಾಡ್ತಿವಲ್ಲ, ಫಸ್ಟ್ ಟೈಮ್ ಇದನ್ನ ನೋಡಿರದಂತಾರೆ ಅವ್ರು. ನಮ್ಮ ಬಳ್ಳಾರಿಗೆ ಹೌದ್ರಿ ಬಂದ್ರಿ, ಅವ್ರು ನಾಲ್ಕು ಜನ ಬಂದಿದ್ರಿ ಕಾರ್ ತಗೊಂಡು ಬಂದವರು ಡಾಕ್ಟರ್ಸ್ ಏನಾರ ಹಾಲ್ ಕುಡಿದ್ರು ನೋಡಿದ್ರ ನೋಡಿದ್ರಿ ಸರ್. ಏನಿಲ್ಲ ಅಷ್ಟು ಹಿಂಡಿಕೆ ಬಿಡ್ರಿ, ಸ್ವಲ್ಪ ಸ್ವಲ್ಪ ಇವತ್ ನೂರ ಎಮ್ ಎಲ್ ಹಿಡಿತಲ್ಲ ಒಂದ್ ಐವತ್ತು ಎಮ್ ಎಲ್ ಹಿಡಿಕೆರಿ, ಅದು ಏನು ತರ ಮೇಯದಲ್ಲ ಅದಕ್ಕೆ ಒಟ್ಟಿಗಿನ ಇದಾಗತ್ತ. ಇಲ್ಲ ಹಂಗ ಬಿಟ್ರಿ ಏನ ಅಂತ ಕೇಳಿದ್ರು ಅವ್ರು. ಹಂಗ ಬಿಟ್ರೆ ಹಾಲ್ ಸೋರ್ತ್ರಿ ಕೆಸಲಾಗಿಂದ, ಸೋರಿ ಗಲೀಜಾಗಿ ನೋಡಕ್ ಕುಂದಿರ್ತಾವ ಸರ. ಆ ಒಂದ್ ಇದಕ್ಕ ನಮ್ಮ ಹುಡ್ರಿ ಏನ್ ಮಾಡಿದ್ರಿ, ಇಲ್ಲ ಐವತ್ತ ಎಮ್ ಎಲ್ ಹಿಂಡಿಕೆಯಲ್ಲಿ ಹಿಂಡಿ ಹಂಗ ಬೆಕ್ಕಿಗೆ ಅಥವಾ ಸ್ವಲ್ಪ ಏನ್ರಿ ಜಾಸ್ತಿ ಬೇಡ ಅಂತ. ಹ್ಞೂನ್ರಿ ಸ್ವಲ್ಪ ಏನ್ರಿ ಅದೇ ಅದೇ ಅವ್ರು ಕಾಣ ಕೊಟ್ಟಿದ್ದೆ ಅಂದ್ರೆ ಹಾರ ಅದಕ್ಕಿರಲ್ಲ ಅನ್ನೋದಕ್ಕೆ. ಹಾ ಅದು ಮತ್ತೆ ಮೇದಲ್ಲ ಅಲ್ರಿ, ಏನ್ ಮೇದಲ್ಲ ಬರೀ ತಾಯಿ ಹಾಲ್ ಕೊಡ ಮೇಲೆ ಇರ್ತಾರೆ ಅದಕ್ಕರ. ಈಗ ಇದು ನಿಮ್ಗೆ ಹೆಂಗ ಅನ್ಸುತ್ತೀರ? ನನಗಂಕರ ಇದು ವಿಚಿತ್ರ ಕೇಳ್ತೀನಿ ಸರ, ಇದು ಏನು ದೇವ್ರ ಸೃಷ್ಟಿ ರೀ, ಆಶ್ಚರ್ಯ ಆಗೈತೆ ನಮ್ಗೆ. ಎರಡು ದಿವ್ಸ ಎಲ್ಲರೂ ನಿನ್ನೆ ನಮ್ಮ ಸಂಬಂಧಿಕರಿ ಇದ್ರಲಿಂದ ಬಳ್ಳಾರಿ ಸ್ವೇತ್ರ ಸೊಂಡೂರು ಅವ್ರು ಫೋನ್ ಹಚ್ಚಾರಿ, ಏನ್ರಿ ಇದು ಅಂತಂದ್ರಿ. ಇಲ್ರಿ ಇದು ಯಾರು ಏನು ಮಾಡಕಂಗಲ್ಲ, ದೇವ್ರ ಸೃಷ್ಟಿ ಇದೆ ಮತ್ತೆ ಇದು ನಿಜ. ಇದು ಮರುದಿವಸದಿಂದ ಈಗೂ ಹಿಂಡುತ್ತೆ, ಮುಂಜಾನೆ ಒಂದ್ ನೂರ ಎಮ್ ಎಲ್ ಸಾಯಂಕಾಲ ಒಂದ್ ನೂರ ಎಮ್ ಎಲ್ ಚಾ ಕುಡಿಯಲ್ಲ ಲೋಟ ಅಲ್ಲಿ ಎರಡು ಲೋಟ ಎರಡು ಲೋಟ ಇದೇ ಆಕಳ ಕರ್ರಿ, ಇದೇ ಆಕಳ ಕರ ನೋಡನ್ ನೋಡನ್ ಸರ್ ನೋಡನ್ ಇಪ್ಪತ್ ಹತ್ತೊಂಬತ್ತು ಇದಕ್ಕರ ನೋಡ್ರಿ ಸರ್, ಇದಕ್ಕರ ಸರ್ ಇದಾರೆ ಇಷ್ಟು ಸಣ್ಣ ಕರ್ರಿ. ಹೌದ್ ಸರ್, ಈಗ ಎಷ್ಟು ದಿವಸ ಆಯ್ತು? ಇವತ್ತು ಇಪ್ಪತ್ ದಿವಸ ರೀ, ಇಪ್ಪತ್ ದಿನ ಕರ್ರ ಇದೆ. ಇದು ಇಪ್ಪತ್ ದಿನ ಕರ, ಇಪ್ಪತ್ ದಿವಸ ಕರ ಸರ್ ಇದಕ್ಕೆ. ಈಗ ಹಿಂಡಿಕೆಂದ ತೋರಿಸ್ತೀವಿ ನಿಮಗೆ. ಇದು ಮೊದಲೇ ಸೂಲ ಒಂದೇ ಸೂಲಿಂದ್ರಿ, ಇದು ಒಂದೇ ಸೂಲ ಆಕಳ ಇದ್ರಿ. ಇದು ಫಸ್ಟ್ ಒಂದೇದ್ರಿ ಈಗ ಅಲ್ರ. ಈಗ ಇದಕ್ಕ ಅದ ಹೀಟಿಗೆ ಬಂದಾಗ ಇಂಜೆಕ್ಷನ್ ಮಾಡ ಇದು ಹಸು ಇದಕ್ಕ ಕಟ್ಕೊಂಡು. ಹೌದ್ರಿ ಹೌದ್ ಸರ್, ಕಟ್ಸಿಲ್ಲ ನಾವ್ ಓರಿ ಕಟ್ಸಿಲ್ರಿ, ಕಟ್ಸಿಲ್ರಿ. ಏನ್ ಓಸದವಲ್ರಿ, ಇಂಜೆಕ್ಷನ್ ಮಾಡ್ಸಿದ್ರಿ ಇವೆಲ್ಲ? ಇಂಜೆಕ್ಷನ್ ಮಾಡ್ಸಿದ್ವಿ ಸರ್. ಅದ ನಿಮ್ಗೆ ಬಹಳ ಖುಷಿ ಅನ್ಸುತ್ತೆ? ಬಹಳ ಖುಷಿ ಐತ್ರಿ ನಮ್ಗೆ. ಇದು ಎಲ್ಲಿ ಎಲ್ಲಿ ಕೇಳ್ರಿ, ಇಲ್ಲಿವರೆಗೆ ಎಲ್ಲಿ ಕೇಳ್ರಿ ನಾವು? ಬಹಳ ಖುಷಿ ಅನ್ಸುತ್ತೆ. ಹಾಲು ಹಿಂಡ್ಬೋದ? ಹಿಂಡ್ಬೋದು ಸರ್, ಹಿಂಡ್ಬೋದು ಸರ್, ಹಿಂಡ್ಬೋದು ಸರ್. ತಗತ ಇದು ನೀವೇ ಎಲ್ಲ ಮೇಂಟೆನ್ಸ್ ಮಾಡೋದ್ರ? ನೀವೇ ಮೇಂಟೆನ್ಸ್ ಮಾಡೋದ್ರ? ನೀವೇ ಫಸ್ಟ್ ಟೆಸ್ಟ್ ಮಾಡಿದ್ದು ಹಾಲು ಹಿಡಿತಾ ಇಲ್ಲ ಅಂತ? ಹೌದ್ರ. ಇದು ಹೆಂಗ ಅನಿಸ್ತೀರ ಅಣ್ಣ? ಮನೆ ನನಗೂ ನೋಡಿ ಆಶ್ಚರ್ಯ ಆತ್ರ. ಇದ ತರನ ಐತಿ ಫಸ್ಟ್ ಇನ್ ಅದಕ್ಕ ಈ ತರ ಯಾಕಾಯ್ತು ಬಗಾನ್ ಏನಾದ್ರ ಆಕಳ ನೆಕ್ಕಕ್ಕೂ ಈಗ ಕಡದಾಯ್ತಾ ಏನ್ ಮಾಡಿದ್ರೆ ನಂಗೆ ಡೌಟ್ ಬಂದ್ರಿ. ಬಂದು ಆಮೇಲೆ ಹಿಂಗ ಹಿಂದಿ ನೋಡಿದ್ನ ಹಾಲ್ ಬರೋದ್ ನೋಡಿ ಡಾಕ್ಟರ್ ಫೋನ್ ಹಚ್ಚಿದ್ರಿ. ಅಂದ್ರೆ ಅವ್ರು ಖುಷಿ ಪಟ್ರಿ, ನಾನು ಕೇಳಿಲ್ಲ ಇದೆಲ್ಲ ಆಶ್ಚರ್ಯ ಬಿಡ ಅಂತಂದ್ರಿ. ಅವ್ರು ಈ ತರ ಒಂದು ಗ್ಲಾಸ್ ಹಾಲು ಕೊಡ್ತಾರೆ. ಹಾ ಕೊಡ್ತಾರೆ. ಸರ್ ಏನಂತಾರ, ಸ್ವಲ್ಪ ಕಡಿಮೆ ಸ್ವಲ್ಪ ಕಡಿಮೆ ಅಂತ. ಅದಿನ್ನ ಏನೋ ಮೇವ್ ತಿನ್ನಂಗಿಲ್ಲರಿ, ಹಂಗಾಗಿ ಮತ್ತೆ ಅದಕ್ಕ ಆಸಕ್ತಿ ಆದಂಗ ಆಗತ್ತ. ನೂರ ಗ್ರಾಮ್ ಹಿಂಡಿ ಅಂದ್ರೆ ಐವತ್ತು ಗ್ರಾಮ್ ಕೇರಿ ಅಂತ. ಈಗ ನೀವು ಹಿಂಡದ ಬೇಡ ಅಂತ ಅನ್ಸಿದ್ರೆ ಹೆಂಗ ಅನ್ಸುತ್ತೆ? ಅವು ಹಿಂಗ ತಿಲ್ ಮಕ್ಕೊಂಡಾಗೆಲ್ಲ ಸೋರಕತ್ ಸೋರಕತ್ತು, ಅದು ಸೋರ್ಬಾರ್ದ ಅನ್ನೋ ಉದ್ದೇಶಕ್ಕೆ ಹಾಲು ಹಿಂಡಿ. ನೀವು ನಾಲ್ಕು ಮಲ್ಲೆನ ಹಿಂಡುತ್ತೀರಾ? ನಾಲ್ಕು ಮಲ್ಲೆ. ಈಗ ಒಂದು ಹಿಂಡಿದ್ರಿ ಇಲ್ಲಿ ಎರಡನೇ ಐದು. ಅವ್ ಇನ್ನು ಎಳೆ ಮಲ್ಲಿ ಅಲ್ರಿ ಪಾಪ ಎರಡು ಅಷ್ಟು ಹಿಡಿತಾವ್ರಿ? ಅಷ್ಟು ಹಿಡಿತಾವ್ರಿ. ನಿಮ್ಗೆ ಹೆಂಗ ಅನ್ಸುತ್ತೀರ ಸರ್ ಇದು?
ಖುಷಿ ಆಗ್ತದೆ. ನೀವ ಎಲ್ಲ ಇದ್ ಮಾಡ್ಕೊಂಡ್ರ ಫಸ್ಟ್ ಟೆಸ್ಟ್ ಮಾಡಿದ್ರ ನೀವು ಫಸ್ಟ್ ನೋಡಿದ್ದು ಇದ್ರಿ? ನಾ ಎಲ್ಲಿ ನೋಡಿಲ್ರಿ, ಎಲ್ಲಿ ನ್ಯೂಸ್ ನೋಡಿಲ್ಲ, ನಾವು ಫೋನ್ ಎಲ್ಲ ಯೂಸ್ ಮಾಡ್ತೀವಿ ನೋಡಿಲ್ರಿ. ಹೌದೌದು ಬಿಡ್ರಿ, ಆದ್ರೆ ಇದು ನಮ್ದೇ ಫಸ್ಟ್ ಅಲ್ರಿ, ಖುಷಿನ ಆಗತ್ರಿ. ನೀವೇನಾರ ಇವ್ನ ಕುಡ್ದು ಟೇಸ್ಟ್ ಮಾಡಿದ್ರೆ ಏನು ಮಾಡಿಲ್ರಿ ನಾವು, ಹಂಗ ಬೆಕ್ಕಿಗೆ ನಾಯಿಗೆ ಹಾಕ್ತೀವಿ, ಬೆಕ್ಕ ನಾಯಿ ತಗೊಂತಾವ್ರಿ, ಕುಡಿತಾವ್ರಿ. ಕರೆಕ್ಟ್ ಮಾಡ್ತೀವಿ, ನೀವು ಹಂಗ ಆ ಕಡೆ ಸುರ್ಕೊಂಡ್ಬಿಡ್ರಿ, ಫೋಟೋ ಬರ್ತೀವಿ. ದಿನ ಎರಡು ತಿನ್ಲೇಬೇಕು, ತಿನ್ಲಿಲ್ಲ ಅಂದ್ರೆ ಅದು ಸುರಕ್ಕೆ ಸೋರ್ತಾವ್ರಿ. ಇದು ನೀವ್ ಎಲ್ಲಿ ಕೇಳಿಲ್ಲ ಯಾಕ್ರೆ? ಇಲ್ರಿ ಎಲ್ಲಿ ಕೇಳಿಲ್ರಿ. ಅದಕ್ಕೇನು ನೋವು ಅನ್ಸಂಗಿಲ್ಲ ಅನ್ಸುತ್ತೆ? ನೋವು ಏನಂದಿಲ್ರಿ, ಅದನ್ನ ಜಗ್ತೀವಲ್ರಿ, ಮಲ್ಲಿ ಸ್ವಲ್ಪ ಮಿದು ಬರ್ತಾವಲ್ಲ ಅವ ಒಂದ್ ಸ್ವಲ್ಪ ಅಲ್ಲೇ ಮೆಲ್ಕ ನೋಡಿ. ಅದಕ್ಕೇನಾರ ಬೆಣ್ಣೆ ಎಣ್ಣೆ ಹಚ್ಚಿ ಇದು ಎಣ್ಣೆ ಹಚ್ಚದ್ದು ಸ್ನೇಹಿತರೆ. ಇದು ಒಂದು ನಾವು ಆಶ್ಚರ್ಯ ಆದರೂ ಒಂದು ನಿಜ ಅಂತಾನೆ ಹೇಳ್ಬೇಕು. ಇಲ್ಲಿ ನಮ್ಮ ಕೊಪ್ಪಳ ತಾಲೂಕಿನ ಗೊಡ್ಬಳ ಗ್ರಾಮದ ಹೊನ್ನಪ್ಪಣ್ಣ ತೋಟದಲ್ಲಿದ್ವಿ. ಅವರು ಒಂದು ಹಸುವಿಂದ ಸುಮಾರು ಒಂದು 10-15 ಹೆಚ್ಚು ಹಸುಗಳನ್ನು ಅವರು ಸಾಕಾಣಿಕೆ ಮಾಡ್ತಾರೆ. ಅವರು ಈಗ ಒಂದು 15 ದಿವಸದಿಂದ ಹೇಳಿದಂಥ ಈ ಹಸು ಹೆಣ್ಣು ಹಸು ಕರು ಹಾಕಿತ್ತು. ಈ ಕರು ಇವತ್ತಿಗೆ ಒಂದು 20-25 ದಿವಸದ ಕರು ಆಗಿತ್ತು. ಆದ್ರೆ ಅದು ಅವರು ಎರಡೇ ದಿನದಲ್ಲಿ ಅವರು ಕರುಗೆ ಬಾವು ಬಂದಿದೆ ಕೆಚ್ಚಲ ಅಂತ ತಿಳ್ಕೊಂಡು ಏನೋ ಆ ಕಡೆಯಿಂದ ನೆಕ್ಕಕ್ಕೆ ಹೋಗಿ ಅದು ಏನೋ ಕಚ್ಚಿದೆ ಅಂತ ತಿಳ್ಕೊಂಡು ಅವರು ಟೆಸ್ಟ್ ಮಾಡಿದಾಗ ಅವರು ಡಾಕ್ಟರ್ನ ಸಂಪರ್ಕ ಮಾಡಿದಾಗ ಇಲ್ಲ ಅದೇನ್ ನೋಡು ಅಂತಂದ ಅವರು ಸ್ವಲ್ಪ ಹಿಂಡಿ ನೋಡಿದಾರೆ, ಅವಾಗ ಹಾಲು ಬಂದೈತಿ ಈ ತರ. ಅವಾಗ ಅವ್ರಿಗೆ ಆಶ್ಚರ್ಯ ಐತಿ, ಡಾಕ್ಟರ್ನ ಕರ್ಸ್ಯಾರ, ಡಾಕ್ಟರ್ ಬಂದು ನೋಡ್ಕೊಂಡು ಹೋಗ್ಯಾರ. ಇವಾಗ ಇದೊಂದು ಆಶ್ಚರ್ಯ ಆದ್ರೆ ನಿಜ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಯಾರ ತಾಗ ಇದ್ರು ಇದರ ನಮ್ಮ ಇನ್ಬಾಕ್ಸ್ ನಲ್ಲಿ ಹಾಕಿ ಅಂತ ನಾ ಕೇಳ್ಕೊಂತೀನಿ. ಧನ್ಯವಾದಗಳು.